ಎಡ್ರೆಸ್ ಮಾಡಿ ತುಂಬಾ ಕೆಟ್ಟ ಕಮೆಂಟ್ಸ್ ಅನ್ನ ಹಾಕ್ತಾರೆ ಬಿಜೆಪಿ ಅವರು. ಅವರಿಗೆ ಇವತ್ತು ಯಾವ ನೈತಿಕ ಹಕ್ಕು ಇಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ, ನಮ್ಮ ದೇಶದ ಬಗ್ಗೆ ಆಗಿರ್ಲಿ ಅಥವಾ ನಮ್ಮ ದೇಶದ ಸ್ವಾತಂತ್ರ್ಯ ಮೂವ್ಮೆಂಟ್ ಏನಿತ್ತು ಅದ್ರ ಬಗ್ಗೆ ಮಾತಾಡುವಂತ ಹಕ್ಕು ಅವ್ರಿಗೆ ಯಾರಿಗೂ ಇಲ್ಲ. ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡು, ಯು ಆರ್ ದ ಒನ್ಸ್ ಹೂ ಹ್ಯಾವ್ ಬಿಲ್ಟ್ ದ ನೇಷನ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ಈ ದೇಶನ ಬೆಳೆಸೋದಕ್ಕೆ ಕಾಂಗ್ರೆಸ್ ಇದ್ರು ಮಾಡಿರುವಂತಹ ಸ್ಯಾಕ್ರಿಫೈಸಸ್ ಕಾರಣ. ಕಾಂಗ್ರೆಸ್ ಕಾರ್ಯಕರ್ತರು ಅಲ್ದಿದ್ರೆ ಈ ದೇಶ ಇಷ್ಟು ಬೆಳೀತಾ ಇರ್ಲಿಲ್ಲ. ಇವತ್ತು ನಾವು ಮಾಡಿರೋ ಸ್ಯಾಕ್ರಿಫೈಸಸ್ ಇಂದ ದೇಶ ಇಷ್ಟು ದೊಡ್ಡದಾಗ್ಬಿಟ್ಟಿದೆ. ನಾವು ಅಚೀವ್ಮೆಂಟ್ಸ್ ನ ನೋಡ್ಕೊಂಡು ಬರ್ಬೋದು, ನಮ್ಮ ಚಂದ್ರಯಾನ ಆಗಿರ್ಬೋದು ಅಥವಾ ಮಾರ್ಸ್ ಯಾನ ಆಗಿರ್ಬೋದು, ಇದೆಲ್ಲ ಕೆಲವು 100 ಕೋಟಿಗಳಲ್ಲಿ ನಾವು ಮುಗಿಸ್ಬಿಟ್ರೆ, ನಮ್ಮ ಮೋದಿಜಿಯವರು ಎಷ್ಟೋ 1000 ಕೋಟಿಗಳನ್ನ ಖರ್ಚು ಮಾಡಿ ವಿದೇಶದಲ್ಲೆಲ್ಲ ಓಡಾಡಿ ಬಂದವರು. ಮಾತೆ ತಿ ತಕ್ಷಣ ನಾನು ಚಾ ಮಾರುವವನು, ಆದ್ರಿಂದ ಕಾಂಗ್ರೆಸ್ ಇದ್ರು ನನ್ನನ್ನ ಕೀಳಾಗಿ ಕಾಣ್ತಾರೆ ಅಂತ ಹೇಳ್ತಾರೆ. ಅವ್ರು ಹೇಳುವಂತಹ ರೈಲ್ವೆ ಸ್ಟೇಷನ್ ಇಲ್ಲಿವರೆಗೆ ಯಾರು ನೋಡಿಲ್ಲ. ಅಂದ್ರೆ ರೈಲ್ವೆ ಸ್ಟೇಷನ್ ಇದೆ, ಅವ್ರು ಹೇಳಿದಂತಹ ಟೈಮಿಗೂ ರೈಲ್ವೆ ಸ್ಟೇಷನ್ ಅಲ್ಲಿ ಕಟ್ಟಿದಂತಹ ಟೈಮಿಗೂ ತುಂಬಾ ವ್ಯತ್ಯಾಸ ಇದೆ. ಮೋದಿಜಿಯವರು ಎಲ್ಲಿ ಚಹಾ ಮಾಡ್ತಾ ಇದ್ರು ಅಂತ ಯಾರಿಗೂ ಇಲ್ಲಿವರೆಗೆ ಗೊತ್ತಿಲ್ಲ. ಆದ್ರೆ ಚಹಾ ಮಾಡ್ತೇನೆ ಅಂತ ಹೇಳುವಂತಹ ವ್ಯಕ್ತಿ ಹಾಕುವಂತಹ ಸೂಟಿಗೆ 11 ಲಕ್ಷ, ಅದರಲ್ಲೂ ಅವ್ರ ಹೆಸರನ್ನ ಎಂಬ್ರಾಯ್ಡರಿ ಮಾಡಿಕೊಂಡು ಹಾಕಿರುವಂತಹ ಸೂಟ್ ಅದು 11 ಲಕ್ಷ ಅದಕ್ಕೆ ಖರ್ಚಾಗಿರುವಂತದ್ದು. ಅದನ್ನ ಅಫ್ಕೋಸ್ ಆಪ್ಷನ್ ಮಾಡಿ ಎಷ್ಟೋ ಕೋಟಿಗೆ ನಾವ್ ಏನ್ ಹೇಳ್ತೀವಿ ಭಕ್ತ್ ಅಂತ ಕರಿತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅವರದನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ.